ಕೇಳ್ತಿದ್ದೀರಾ ಸುವರ್ಣ. ನಾನು ಆರಾಮಾಗೆ ಇದ್ದೀನಿ, ಇನ್ನ ಬದುಕಿದ್ದೀನಿ ಸರಿನಾ? ಅವೋ, ನೀನ್ ಹಿಂಗೆ ಫೋನ್ ಮಾಡ್ತಾ ಇದ್ರೆ ಪೊಲೀಸ್ನವ್ರು ಬಂದು ನಿಡ್ಕೊಂಡು ಹೋಗ್ತಾರ ಅಷ್ಟೇ. ಮಡ್ಗ ಫೋನ್ನ. ಲೇ ಒಸಿ ತಡ್ಕೊಳ್ಳ, ಫೋನ್ ಹಿಡ್ಕೊಂಡ್ ಮೊದ್ಲು ನನಗೊಂದು ವಿಚಾರ ಹೇಳು. ಆ ಏರಮ್ಮಂಗೆ ಕಾರ್ನ ಗುದ್ದಿದ್ ನೀನೇ ಇಲ್ಲ ಅವ್ವ? ನಾನ್ ಯಾಕವ್ವ ಅಂತ ಕೆಲಸ ಮಾಡ್ಲಿ ಹೇಳು. ಆಕ್ಸಿಡೆಂಟ್ ಮಾಡಿದ್ ನಾನಲ್ಲ, ನಿನ್ಗೂ ನನ್ ಮೇಲೆ ಅನುಮಾನವಾ? ಅಲ್ ಕಮಲ, ನೀನ್ ಆ ಕೆಲಸ ಮಾಡಿಲ್ಲ ನನ್ ಮ್ಯಾಕೆ ಅಲ್ಲೆಲ್ಲ ನೀನ್ ಯಾಕೆ ಔತ್ಕೊಂಡ್ ಕೂತ್ಕೊಂಡಿದ್ಯಾ? ಹಲೋ ಹಲೋ ಕಮಲ, ಮಾತಾಡ್ಲ? ಮಾತು ಮುಂಚೆ ಫೋನ್ ಕಟ್. ಹಲೋ ಮಗ, ಏನ್ಲ ಬೆಳಬೆಳಗ್ಗೆ ಹೆಂಗ್ ಕೂತ್ಕೊಬಿಟ್ಟಿದ್ಯಾ? ಹಲೋ ರಾಕಿ, ನಮ್ಮ ಅವ್ವನ ಹತ್ರನು ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ ಕಣೋ. ಎಲ್ಲ ಮನೆಯಲ್ಲಿ ಏನಾಯ್ತು, ಯಾಕೆ ಮನೆಗೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ. ಏನ್ ಹೇಳೋದು, ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ ಕಣೋ. ಅವ್ವ ಏನಂದ ಪ್ರಿಯಾಂಕಾ? ಆ ಏರ ಮುಂಗ್ ಬಿದ್ದಿದ್ದು ಇವನಲ್ವಂತೆ. ನೋಡು, ನಂಗೆ ಈಗ ಹೊಸಿ ಸಮಾಧಾನ ಆಯ್ತು. ನಂಗೆ ಗೊತ್ತಿತ್ತು ನನ್ನ ಮಗ ಇಂಥ ಕೆಲಸ ಎಲ್ಲ ಮಾಡಕ್ಕೆ ಇಲ್ಲ ಅಂತ ನನ್ನ ಮನ್ಸು ಹೇಳ್ತಿತ್ತು, ಗೊತ್ತದಾ? ಅವೋ, ನಮ್ಮ ಕಮಲು ಹಂಗೆಲ್ಲ ಮಾಡಕ್ಕೆ ಇಲ್ಲ ಅಂತ ನಾನು ಅವತ್ತೇ ನಿಮ್ಗೆ ಹೇಳಲಿಲ್ವಾ? ನೀವೇನೆ ಸುಮ್ ಸುಮ್ಕೆ ನಮ್ಮ ತಮ್ಮನ ಮೇಲೆ ಅನುಮಾನ ಪಟ್ರಿ? ಹೊಸಿ ಸುಮ್ಕೆ ಇರ್ತೀಯಾ? ನಿಮ್ಮ ಅಕ್ಕ ತಮ್ಮನ ಪ್ರೀತಿ ಸಾನೆ ಆಗೋಯ್ತು. ಪುಷ್ಪಂಗ್ ಬುದ್ಧಿ ಇಲ್ಲ ಅಂತ ಹೇಳ್ದ, ಆಯ್ತು ಅದನ್ನ ಒಪ್ಕೊಳ್ಳೋಣ. ಆದ್ರೆ ಆ ಕಂಪ್ಯೂಟರ್ ಕಳ್ಸವರಲ್ಲ, ಅದನ್ನ ಹೆಂಗ್ ಒಪ್ಕೊಳಕಾಯ್ತದೆ? ನಾನು ನಿಮ್ ಸಾನೆ ಪ್ರೀತಿಯಿಂದ ನೋಡ್ಕೊಂಬಾರ್ದಿತ್ತು. ಅವ್ನು ಏನೇ ತೆಪ್ಪು ಮಾಡ್ಕೊಂಡ್ ಬಂದ್ರು, ನಾನಿದ್ದೀನಿ ಮಗ ಯೋಚನೆ ಮಾಡಬೇಡ, ನಾನಿದ್ದೀನಿ ಮಗ ಯೋಚನೆ ಮಾಡ್ಕೊಳ್ಬೇಡ ಅಂತ ಹೇಳಿ ಹೇಳಿ ಇವತ್ತು ಈ ಸ್ಥಿತಿ ತಂದ್ಬಿಟ್ಟೆ. ಒಬ್ಳು ತಾಯಿಯಾಗಿ ಇನ್ನೊಬ್ರಿಗೆ ಹೆಂಗ್ ಮರವಾದೆ ಕೊಡ್ಬೇಕು ಅನ್ನೋದು ನಾನು ಕಲಿಸ್ಲಿಲ್ಲ. ಬಹು ತಪ್ಪು ಮಾಡ್ಬಿಟ್ಟೆ ಪ್ರಿಯಾಂಕ ನಾನು. ಅವೋ, ತುಂಬಿ ಇಳ್ದಿರೋದ್ನೆಲ್ಲ ತಲೆಗೆ ಹಚ್ಕೋಬೇಡ. ಅವ್ನ ಫ್ರೆಂಡ್ಸ್ ಸಾಹಸ ಸರಿ ಇಲ್ಲ ಕಣವ್ವ. ಇಲ್ಲ ಅಂದಿದ್ರೆ ಅವ್ನು ಹಿಂಗೆಲ್ಲ ಆಡ್ತಾನೆ ಇರ್ಲಿಲ್ಲ. ಅವ್ನು ಬಂದ ಮ್ಯಾಕೆ ನಾಕ್ ಬಿದ್ದು ಕೇಳುವಂತೆ ಈಗ ಮ್ಯಾಕ್ ಹೇಳು. ಅವನು ಯಾವಾಗ ಬತ್ತಾನೋ ಏನೋ, ಆಮ್ಯಾಕೆ ಈ ತಲೆ ನಾವು ಯಾವಾಗ ತಪ್ತದೋ ಏನೋ ಕಣೆ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ತಲೆ ಹಂಗೆ ಸಿಡ್ದೋಯ್ತದ ಕಣೆ. ಅವ ಅವನೇನು ಊರ್ ಬಿಟ್ಟು ಹೋದಂಗ ಆಡ್ತಿದ್ಯಲ್ಲ, ಅವನು ಎಲ್ಲೋಯ್ತಾನೆ ಹೇಳಿ? ಇನ್ ಎರಡ್ ಮೂರ್ ದಿವಸದಾಗೆ ಬತ್ತಾನೆ ಬಿಡು, ಅಣ್ಣನ ಕೋಪ ಹೊಸಿ ಕಡಿಮೆ ಆಗ್ಲಿ. ಆಮೇಕೆ ಅವನ ಎಲ್ಲಿ ಕರ್ಸ್ಕೊಳಕ್ಕೆ ಪ್ಲಾನ್ ಮಾಡವ? ಆ ಚೆನ್ನೈ ಅವ್ರ ಬಾಯಿ ಮುಚ್ಚ ಗಂಟ ಅವನ್ ದೂರದಾಗೆ ಇರ್ಲಿ ಬಿಡು. ದೂರದಾಗಿದ್ರೆ ಹೆಂಗ ಹೇಳು ಪ್ರಿಯಾಂಕಾ? ಬೆಳಿಗ್ಗೆಯಿಂದ ಏಟೊಂಕಿತ ಕೇಳ್ತೀವಿ, ಬಾಯಿ ಬಿಡ್ತಲ್ಲ. ಅವ್ವ ಬಿಡ್ದಿತ್ತಾವು, ಕಮಲ್ ಫ್ರೆಂಡ್ ರಾಕಿದು ಮನೆ ಐತೆ, ನೀನ್ ಅಲ್ಲೇ ಇರು ಅಂತ ನಾನೇ ಹೇಳಿ ಕಳ್ಸೀನಿ. ಅಲ್ಲಿದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಕಣವ. ನೀನೇನು ಯೋಚನೆ ಮಾಡಬೇಡ. ಸೂರ್ಯ, ಜಸ್ಟ್ 10 minutes, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ಇಬ್ರು ಒಟ್ಟಿಗೆ ಟಿಫನ್ ಮಾಡೋಣ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಫಸ್ಟ್ ರೆಡಿ ಆಗ್ತೀನಿ, ನೀನು ಆಮೇಲೆ ಹೋಗು. ಟವಲ್ ಕೊಡಿಲ್ಲ. ಅಲ್ಲ ಸೂರ್ಯ, ನೀವು ನಿನ್ನೆಯಿಂದ ನಿದ್ದೆನೇ ಮಾಡಿಲ್ಲ. 1-2 hours ರೆಸ್ಟ್ ಮಾಡಿ, ಇಲ್ಲಾಂದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನನಗೇನು ಆಗಲ್ಲ ಶ್ರಾವಣಿ, ಮೊದಲು ಆ ಸ್ಕೌಂಡ್ರಲ್ ಕಮಲ್ಗೆ ಬುದ್ಧಿ ಕಲಿಸ್ಬೇಕು. ಕಮಲ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಹ್ಮ್, ಅವನು ಎಲ್ಲೂ ಹೋಗಿಲ್ಲ, ಅವನ ಫ್ರೆಂಡ್ ರಾಕಿ ಮನೆಯಲ್ಲೇ ಇದ್ದಾನೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾನೆ ಆ ಲೋಫರ್. ತಮ್ಮ ಅಂತ ಹೇಳೋದಕ್ಕೆ ನಾಚಿಕೆ ಆಗತ್ತೆ. ನಿಮ್ ಜೊತೆ ನಾನು ಬರ್ಲ? ಬೇಡ ಶ್ರಾವಣ್, ಅವನನ್ನ ನಾನೇ ಕರ್ಕೊಂಡ್ ಬರ್ತೀನಿ. ನೀ ನಮ್ಮನ್ನ ಹುಷಾರಾಗಿ ನೋಡ್ಕೋ, ಏನಾದ್ರು ಇದ್ರೆ ಕಾಲ್ ಮಾಡ್ತೀನಿ. ಓಕೆ, ಟವಲ್ ಕೊಡಿ.